ನಮಸ್ಕಾರ ಸ್ನೇಹಿತರೆ, ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, 2020ರಲ್ಲಿ ನಡೆಯಲಿರುವ IPL ಟೂರ್ನಿಗೆ ಈಗಾಗಲೇ ಆಟಗಾರರ ಹರಜು ಪ್ರಕ್ರಿಯೆ ಕೋಲ್ಕತ್ತಾದಲ್ಲಿ ನಡೆದಿದೆ. ಈ ವಿಡಿಯೋಗಿಂತ ಮುಂಚೆ ನಾನು ಸಂಜೆ 5 ಗಂಟೆಯವರೆಗೆ ಯಾವ್ಯಾವ ಆಟಗಾರರು ಯಾವ್ಯಾವ ತಂಡಕ್ಕೆ ಎಷ್ಟಕ್ಕೆ ಹರಾಜು ಆಗಿದ್ದಾರೆ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ. ಈಗ 5 ಗಂಟೆಯ ನಂತರ ಯಾವ ಯಾವ ಆಟಗಾರರು ಯಾವ ಯಾವ ತಂಡಕ್ಕೆ ಎಷ್ಟು ಮೊತ್ತಕ್ಕೆ ಸೇಲ್ ಆಗಿದ್ದಾರೆ ಎನ್ನುವುದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಸ್ನೇಹಿತರೆ, ನ್ಯಾಥನ್ ಕೋಲ್ಟರ್ನೈಲ್ ಅವರು ಮುಂಬೈ ತಂಡಕ್ಕೆ ಬರೋಬ್ಬರಿ 8 ಕೋಟಿಯ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಇನ್ನು ಪಿಯೂಷ್ ಚಾವ್ಲಾ ಅವರು CSK ತಂಡಕ್ಕೆ 6.75 ಕೋಟಿಗೆ ಸೇಲ್ ಆಗಿದ್ದಾರೆ. ಶೆಲ್ಡನ್ ಕಾಟ್ರನ್ ಅವರು ಕಿಂಗ್ಸ್ ಇಲೆವನ್ ಪಂಜಾಬ್ ತಂಡಕ್ಕೆ 8.5 ಕೋಟಿಗೆ ಸೇಲ್ ಆಗಿದ್ದಾರೆ. ಪ್ರಿಯಂ ಗಾರ್ಗ್ ಅವರು 1.90 ಕೋಟಿಗೆ SRH ತಂಡಕ್ಕೆ ಸೇಲ್ ಆಗಿದ್ದಾರೆ. ವಿರಾಟ್ ಸಿಂಗ್ ಅವರು 1.9 ಕೋಟಿಗೆ SRH ತಂಡಕ್ಕೆ ಮಾರಾಟವಾಗಿದ್ದಾರೆ. ಇನ್ನು ಜಯದೇವ್ ಉನಾತ್ಕತ್ ಅವರು 3 ಕೋಟಿಗೆ ರಾಜಸ್ಥಾನ ತಂಡಕ್ಕೆ ಮಾರಾಟವಾಗಿದ್ದಾರೆ. ಸ್ನೇಹಿತರೆ, ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಕ್ಷಣದ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮತ್ತು ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಹೇಳಬೇಕು ಅನ್ಸಿದ್ರೆ ತಪ್ಪದೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.